ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಇಂಡಿಯನ್ ಕ್ರಾಫ್ಟ್ ಕಲೆಕ್ಟಿವ್ನ ಎರಡನೇ ಆವೃತ್ತಿಯ 10 ದಿನಗಳ ಕರಕುಶಲ ಮತ್ತು ಕೈಮಗ್ಗ ಪ್ರದರ್ಶನವನ್ನು ಉದ್ಘಾಟಿಸಲಾಯಿತು. ಕಿರುತೆರೆಯ ಖ್ಯಾತ ನಟಿಯಾದ ಅನ್ವಿತಾ ಸಾಗರ್ ಮತ್ತು ಮಂಡ್ಯ ಜಿಲ್ಲೆಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಶ್ರೀ ಅಶೋಕ್ ಎಸ್ಟಿ ಜಯರಾಮ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. 10 ದಿನಗಳ ಕರಕುಶಲ ಮತ್ತು ಕೈಮಗ್ಗ ಪ್ರದರ್ಶನವಾಗಿದ್ದು ಕರ್ನಾಟಕದಲ್ಲಿ ವ್ಯಾಪಾರ ಶ್ರೇಣಿಯ ರೇಷ್ಮೆ ಮತ್ತು ಸೀರೆಗಳು ಮತ್ತು ಕರಕುಶಲ ವಸ್ತುಗಳು, ಪೀಠೋಪಕರಣಗಳು ಇನ್ನು ಹೆಚ್ಚಿನದನ್ನು ಪ್ರದರ್ಶಿಸಲಿದೆ. 75 ಕರಕುಶಲ ಕರ್ಮಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ವೇದಿಕೆಯನ್ನು ನೀಡಲಿದೆ. 100 ಸ್ಟಾಲ್ಗಳಲ್ಲಿ ಕರಕುಶಲ ಮೇರುಕೃತಿಗಳು ಮತ್ತು ಕೆಲವು ಅನನ್ಯ ಸಂಗ್ರಹಣೆಯನ್ನು ನೀವು ಕಾಣಬಹುದು. ಪ್ರಾದೇಶಿಕ ಕರಕುಶಲತೆಯನ್ನು ಉತ್ತೇಜಿಸುವ ಗುರಿಯಾಗಿದೆ. ಸೆಕೆಂಡ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು, ಸೆಕೆಂಡ್ ಟೈಮ್ ಇನೋವೇಷನ್ ಕೂಡ ಬರ್ತಾ ಇರೋದು, ಏನೊಂಥರ ಖುಷಿ ಫೀಲಿಂಗ್. ಯಾಕಂತಂದರೆ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು ಅಥವಾ ನಾವು ಕರಕುಶಲ ಅಂತ ಏನಂತೀವೋ ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಅರ್ಥ. ಸೊ ಇದೊಂದು 10 ದಿನದ್ದು ಫೇರ್ ಏನಿದೆ, ಎಕ್ಸಿಬಿಷನ್ ಏನಿದೆ, ಡೆಫಿನೆಟ್ಲಿ ಎಲ್ಲ ಒಬ್ಬ ಕರಕುಶಲ ವ್ಯಕ್ತಿಗೆ ಅಥವಾ ಒಂದು ಕಸ್ಟಮರ್ಗೆ ಹೆಲ್ಪ್ ಮಾಡುವಂಥ ಒಂದು ಫೇರ್ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಟು ದೀಸ್ ಪೀಪಲ್. ನನ್ನ ಮತ್ತೊಮ್ಮೆ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೀಲ್ಸ್ ನೈಸ್. ತುಂಬ ಚೆನ್ನಾಗಿರೋವಂಥ ವಸ್ತುಗಳು, ಬಟ್ಟೆಗಳಾಗಿರ್ಬೋದು ಅಥವಾ ಜ್ಯುವೆಲರೀಸ್ ಆಗಿರ್ಬೋದು, ಸ್ಪೆಷಲಿ ಎಲ್ಲ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಕಡಿಮೆ ಬೆಲೆಯಲ್ಲಿ ಅದನ್ನು ವಿದೌಟ್ ಎನಿ ಮಿಡಲ್ ಮ್ಯಾನ್ ಅವರೇ ಮಾಡ್ತಾ ಇರೋದ್ರಿಂದ ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಕೂಡ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದ್ ನಿಮಗೆ ಗೊತ್ತು ನನಗೆ ಸ್ಯಾರಿಗಳಾಗಿರ್ಬೋದು ಅಥವಾ ಆಕ್ಸರೀಸ್ ಎಷ್ಟು ಇಷ್ಟ ಅಂತ ಹೇಳಿ. ತುಂಬ ಬ್ಯೂಟಿಫುಲ್ ಆಗಿರೋ ಆಕ್ಸರೀಸ್ ಇದೆ, ಹಾಗೆಯೇ ತುಂಬ ಒಳ್ಳೆ ಬಟ್ಟೆಗಳು ಕೂಡ ಇದೆ. ಡೆಫಿನೆಟ್ಲಿ ಶಾಪ್ ಮಾಡ್ಬೋದು. ಆ್ಯಂಡ್ ಈ ಹಬ್ಬವನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಶೆಕೆ ಇದೆ ಗೊತ್ತು, ಬಟ್ ಆದರೂ ಇಲ್ಲಿಗೆ ಬಂದರೆ ಏನೋ ಒಂಥರ ಕೂಲ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಕಲೆಕ್ಟಿವ್ನ 2ನೇ ಸಂಚಿಕೆ ಇವತ್ತು ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾವು ಉದ್ಘಾಟನೆ ಮಾಡಲು ಬಂದಿದ್ದೇವೆ. ಈ ಒಂದು ಏನು ಕಲಾ ಎಕ್ಸಿಬಿಷನ್ ಇದೆ, ಇದರಲ್ಲಿ 100ಕ್ಕೂ ಹೆಚ್ಚು ಕಲಾವಿದರು, ಆರ್ಟಿಸನ್ಸ್ ಪಾಲ್ಗೊಂಡು 100ಕ್ಕೂ ಹೆಚ್ಚು ಸ್ಟಾಲ್ಗಳು ಈ ದೇಶೀಯ ಕಲೆ, ದೇಶೀಯ ಪದಾರ್ಥಗಳನ್ನ ಮಾಡಿ ಇಲ್ಲಿ ಮಾರಾಟ ಮಾಡ್ತಾರೋಂಥದ್ದನ್ನ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಂತೇಳಿ ಇವತ್ತು ಈ ಒಂದು ಸಂಚಿಕೆಯನ್ನು ಉದ್ಘಾಟನೆ ಮಾಡಲು ನಾವು ಬಂದಿದ್ದೇವೆ. ಕಾರ್ತಿಕ್ ದೊಡ್ಡಮನೆ ಮತ್ತು ಅವರ ತಂಡದವರಿಗೂ ಈ ಮತ್ತು ಇಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಕಲಾವಿದರಿಗೂ 2ನೇ ಆವೃತ್ತಿ ಇಂಡಿಯನ್ ಕ್ರಾಫ್ಟ್ ಕಲೆಕ್ಟಿವ್ದು ಚಿತ್ರಕಲಾ ಪರಿಷತ್ತಲ್ಲಿ ಮತ್ತೆ 10 ದಿನದ್ದು ಈ 22ನೇ ತಾರೀಕಿಂದ ಆಯೋಜಿಸಲಾಗಿದೆ. ಸೊ ಎಲ್ಲ ನಾಗರಿಕರು ಮತ್ತು ಮೇಡ್ ಫಾರ್ ಲೋಕಲನ್ನು ಒಂದು ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಬಂದುಬಿಟ್ಟು ಸಪೋರ್ಟ್ ಮಾಡಿ, ಎಲ್ಲರೂ ಬಂದುಬಿಟ್ಟು ನಮ್ಮ ಈ ಏನು ಕೋವಿಡ್ ಆಗಿತ್ತು 2 ವರ್ಷ, ನಮ್ಮ ಎಲ್ಲ ಕರಕುಶಲ ವ್ಯಕ್ತಿಗಳು ಸ್ವಲ್ಪ ಕಷ್ಟ ಸಮಯ ಅನುಭವಿಸಿದ್ದಾರೆ, ಅವರಿಗೆಲ್ಲ ಬಂದುಬಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಹೇಳಿಕೊಂಡು, ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಿಮಗೆ ಅಥೆಂಟಿಕ್ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡ್ಲೂಮ್ಸ್ನ ಏನು ಸಿಗುತ್ತೆ ನಿಮಗೆ ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ಸ್ಟೇಟ್ಸಿಂದು, ಇಡೀ ಇಂಡಿಯಾ ಸ್ಟೇಟ್ಸಿಂದು, ಇಲ್ಲೆಲ್ಲ 28 ಸ್ಟೇಟ್ಸಿಂದು ಕವರ್ ಆಗಿಬಿಟ್ಟು ಬಂದಿದೆ. ಸೊ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮನ್ನ ಫ್ಯಾಮಿಲಿನ ಕರ್ಕೊಂಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.